ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಮಹಾಭಾರತ ಯುದ್ಧದ ಬಳಿಕ ಪಾಂಡವರು 36 ವರ್ಷಗಳವರೆಗೆ ಹಸ್ತಿನಾಪುರದಲ್ಲಿ ಆಡಳಿತ ನಡೆಸಿದರು. ನಂತರ ದ್ರೌಪದಿಯೊಂದಿಗೆ ಸೇರಿ ಸ್ವರ್ಗಕ್ಕೆ ತೆರಳುತ್ತಿದ್ದರು. ಹಾಗಾದರೆ ಎಲ್ಲರೂ ಸ್ವರ್ಗಕ್ಕೆ ಹೋದರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗಬೇಕಾದರೆ ಏನಾಯಿತು, ಎಲ್ಲರಿಗೂ ಸ್ವರ್ಗ ಸಿಕ್ಕಿತೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾಂಡವರು ದ್ರೌಪದಿಯೊಂದಿಗೆ ಸೇರಿ ಸ್ವರ್ಗಕ್ಕೆ ಹೋಗುವಾಗ ಅವರೊಂದಿಗೆ ನಾಯಿಯೊಂದು ಹೋಗುತ್ತದೆ. ಹಾಗೆ ಹೋಗುವಾಗ ದ್ರೌಪದಿ ಸಾವನ್ನಪ್ಪುತ್ತಾಳೆ. ಆಗ ಭೀಮ ಯುಧಿಷ್ಠಿರನಿಗೆ ಕೇಳುತ್ತಾನೆ, ದ್ರೌಪದಿ ಏಕೆ ಸತ್ತಳು, ಆಕೆ ಏಕೆ ನಮ್ಮೊಂದಿಗೆ ಸ್ವರ್ಗಕ್ಕೆ ಬರಲಾಗಲಿಲ್ಲ? ಆಗ ಯುಧಿಷ್ಠಿರ, ಆಕೆಗೆ ನಾವೆಲ್ಲರೂ ಪತಿಯಾಗಿದ್ದೆವು, ಆದರೆ ಆಕೆ ಅರ್ಜುನನನ್ನು ಮಾತ್ರ ಹೆಚ್ಚು ಪ್ರೀತಿಸುತ್ತಿದ್ದಳು. ಅಲ್ಲದೆ ಆಕೆಗೆ 5 ಪತಿಯರಿದ್ದರೆಂಬ ಅಹಮ್ಮಿತ್ತು, ಹಾಗಾಗಿ ಆಕೆ ಸ್ವರ್ಗಕ್ಕೆ ಬರಲಾಗಲಿಲ್ಲ ಎನ್ನುತ್ತಾನೆ. ನಂತರ ಎಲ್ಲರೂ ಮುನ್ನಡೆಯುತ್ತಾರೆ. ಹಾಗೆ ಹೋಗುವಾಗ ಸಹದೇವ ಸಾವನ್ನಪ್ಪುತ್ತಾನೆ. ಆಗ ಭೀಮ ಸಹದೇವನೇಕೆ ಸತ್ತನೆಂದು ಕೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ಯುಧಿಷ್ಠಿರ, ಅವನಿಗೆ ತಾನೇ ದೊಡ್ಡ ವಿದ್ವಾಂಸನೆಂಬ ಅಹಂ ಇತ್ತು, ಹಾಗಾಗಿ ಅವನು ಸ್ವರ್ಗಕ್ಕೆ ಬರಲಾಗಲಿಲ್ಲವೆಂದು ಹೇಳುತ್ತಾನೆ. ಪುನಃ ಮುನ್ನಡೆಯುವಾಗ ನಕುಲ ಸಾವನ್ನಪ್ಪುತ್ತಾನೆ. ಭೀಮ ಮತ್ತೆ ನಕುಲನೇಕೆ ಸತ್ತನೆಂದು ಕೇಳುತ್ತಾನೆ. ಆಗ ಯುಧಿಷ್ಠಿರ, ನಕುಲನಿಗೆ ತನ್ನ ಸೌಂದರ್ಯದ ಬಗ್ಗೆ ಅತಿ ಅಭಿಮಾನವಿತ್ತು, ಈ ಕಾರಣಕ್ಕೆ ಆತ ನಮ್ಮೊಂದಿಗೆ ಸ್ವರ್ಗಲೋಕಕ್ಕೆ ಬರಲಾಗಲಿಲ್ಲ ಎನ್ನುತ್ತಾನೆ. ನಡಿಗೆ ಮುಂದುವರಿಯುತ್ತದೆ. ನಾಲ್ಕನೆಯದಾಗಿ ಅರ್ಜುನ ಸಾವನ್ನಪ್ಪುತ್ತಾನೆ. ಭೀಮ ಅರ್ಜುನನ ಸಾವಿಗೆ ಕಾರಣ ಕೇಳುತ್ತಾನೆ. ಆಗ ಯುಧಿಷ್ಠಿರ, ಅರ್ಜುನನಿಗೆ ತಾನು ಪ್ರಪಂಚದಲ್ಲೇ ಅತ್ಯುತ್ತಮ ಧನುರ್ಧಾರಿ ಅನ್ನೋ ಅಹಂ ಇತ್ತು, ಈ ಕಾರಣಕ್ಕೆ ಅರ್ಜುನ ನಮ್ಮೊಂದಿಗೆ ಸ್ವರ್ಗಕ್ಕೆ ಬರಲಾಗಲಿಲ್ಲ ಎನ್ನುತ್ತಾನೆ. ಐದನೆಯದಾಗಿ ಭೀಮನೇ ಸಾವನ್ನಪ್ಪುತ್ತಾನೆ. ಆದರೆ ಸಾವಿಗೂ ಮುನ್ನ ತನ್ನ ಸಾವಿಗೇನು ಕಾರಣ ಎಂದು ಕೇಳುತ್ತಾನೆ. ಆಗ ಯುಧಿಷ್ಠಿರ, ನೀನು ಅಗತ್ಯಕ್ಕಿಂತ ಹೆಚ್ಚು ತಿನ್ನುತ್ತಿದ್ದೆ ಮತ್ತು ಶಕ್ತಿ ಪ್ರದರ್ಶನದ ಸಮಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಶಕ್ತಿ ಪ್ರದರ್ಶಿಸುತ್ತಿದ್ದೆ, ಈ ಕಾರಣಕ್ಕೆ ನಮ್ಮೊಂದಿಗೆ ನೀನು ಸ್ವರ್ಗಕ್ಕೆ ಬರಲಾಗಲಿಲ್ಲ ಎನ್ನುತ್ತಾನೆ. ಯುಧಿಷ್ಠಿರನ ಜೊತೆ ಇದ್ದ ನಾಯಿ ಸ್ವರ್ಗಲೋಕಕ್ಕೆ ಹೋಗುತ್ತದಾ? ಯುಧಿಷ್ಠಿರ ಸ್ವರ್ಗಲೋಕದಲ್ಲಿ ಯಾರನ್ನು ಕಾಣುತ್ತಾನೆ, ನಂತರ ಏನಾಗುತ್ತದೆ ಇತ್ಯಾದಿ ವಿಷಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.